ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ಸುತ್ತಮುತ್ತ ಗ್ರಾಮಗಳ ರೈತರ ಪರದಾಟ. ಹೌದು, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಮುಂತಾದ ಸರ್ಕಾರಿ ಸವಲತ್ತುಗಳನ್ನು ಪಡೆಯಲು ರೇಷನ್ ಕಾರ್ಡ್ ಸಮಸ್ಯೆಯಿಂದಾಗಿ ರೈತರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಪ್ರತಿನಿತ್ಯ ತಹಸೀಲ್ದಾರ್ ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿ ಬಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳು ಸಕಾಲಕ್ಕೆ ದೊರಕುತ್ತಿಲ್ಲ. ಹಳ್ಳಿಗಳಿಂದ ಗ್ರಾಮಗಳಿಂದ ಆಗಮಿಸಿದ ರೈತ ಮಹಿಳೆಯರು ಮತ್ತು ಮಕ್ಕಳು ಬಂದು ಲೈನ್ನಲ್ಲಿ ನಿಂತುಕೊಳ್ಳುವ ಪದ್ಧತಿ ಎದುರಾಗಿದೆ. ದಿನನಿತ್ಯ ರೈತರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಬರುವುದಲ್ಲದೆ ಸಮಸ್ಯೆಯನ್ನು ಬಗೆಹರಿಯುತ್ತಿಲ್ಲ ಎಂಬುದು ಸಾರ್ವಜನಿಕರ ಮಾತಾಗಿದ್ದು, ಈ ಬಗ್ಗೆ ವರದಿಗಾರರು ವರದಿಗೆ ತೆರೆದಿದ್ದಾಗ ಆಹಾರ ಇಲಾಖೆಯ ಶಿರಸ್ತೆದಾರ ಮಹೇಶ್ ಅವರನ್ನು ಕೇಳಿದರೆ ಹೇಳಿಕೆ ಹೇಳಲು ನಿರಾಕರಿಸುತ್ತಿದ್ದಾರೆ. ಇದಕ್ಕೆ ನನಗೆ ಸಂಬಂಧವಿಲ್ಲ ಎಂಬುವ ಮಾತನ್ನು ಸಹ ಆಡುತ್ತಿದ್ದಾರೆ. ಇದಲ್ಲದೆ ಇಲ್ಲಿ ನಿಲ್ಲುವ ಜನರಿಗೆ ಮಳೆ ಬಂದರೆ ಮಳೆಯಲ್ಲಿ ತೊಯ್ತಾ ನಿಲ್ಲುವ ಪರಿಸ್ಥಿತಿ ಎದುರಾಗಿದ್ದು, ಆರೋಗ್ಯದ ದೃಷ್ಟಿಯಿಂದ ಸಾರ್ವಜನಿಕರಿಗೆ ಮಳೆಯಲ್ಲಿ ನೊಂದು ನಿಂತರೆ ಆರೋಗ್ಯ ದೃಷ್ಟಿಯಿಂದ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಅಧಿಕಾರಿಗಳು ನಿರ್ವಹಿಸುವುದಿಲ್ಲ. ರೈತರೊಬ್ಬರು ಮಾತನಾಡಿದ್ದು, ನಮ್ಮ ಗ್ರಾಮಗಳಲ್ಲಿ ಈ ನಮ್ಮ ಕೆಲಸ ಕಾರ್ಯಗಳನ್ನು ನಮ್ಮ ಗ್ರಾಮಗಳಲ್ಲಿ ಮಾಡಿಕೊಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಈ ಮೆಸೇಜ್ ಕಳಿಸಿ ಫೋನ್ ಲಿಂಕ್ ಇಲ್ಲ ಇದರಲ್ಲಿ, ಈಗೇನು ಹೆಣ್ಮಕ್ಳು ಮತ್ತೆ ಅದೇನು ಮುಂದೆ ಅವರೇ ಇದು ಮಾಡೋಗೈತೆ, ಇಲ್ಲ ಇಲ್ಲ ಲಿಂಕ್ ಆಗೋಲ್ದು, ಬೇರೆ ಬರ್ತದೆ ಆ ಲಿಂಕ್ ಇದು ಮಾಡ್ಕೊಂಡು ಕಳ್ಸ್ಬೇಕಂತೇಳಿ ನಾವು ಭಾಳ ಜನ ಐತೆ, ಭಾಳ ಇದೈತಿ, ಇದಕ್ಕೆ ಮುಂಚೆ ಗೊತ್ತಿಲ್ಲ ಯಾಕೆ ಮುಂಚೆ ಲಿಂಕ್ ಮಾಡಿಸಿದಿಲ್ಲ, ಲಿಂಕ್ ಎಲ್ಲ ಕೊಟ್ಟಿವಿ ಎಲ್ಲ ಮಾಡಿವಿ, ಆವಾಗ ಒಂದು ವಾರ ತಿರುಗಿ ಈಗ ಒಂದು ವಾರ ತಿರುಗಬೇಕು, ಮತ್ತೆ ಮಳೆ ಬರಲೆ ಎಲ್ಲ ಮಳೆ ನಾವು ಬಂದಿದ್ದ ಸಮಸ್ಯೆ ಏನಂತಂದ್ರೆ ಇದು ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂತಾರ, ಸಬ್ಸಿಡಿ ಕಾರ್ಡ್ ಲಿಂಕ್ ಇಲ್ಲ ಅಂತಾರ, ಆ ಸಮಸ್ಯೆಗೋಸ್ಕರ ಮುಂಜಾನೆಯಿಂದ ಬಂದಿವಿ, ಬೆಳಿಗ್ಗೆ ಒಂದು ಎರಡು ಗಂಟೆಗೆಲ್ಲ ಅವ್ರು ಹೋಗ್ಬಿಟ್ರು, ಮತ್ತೆ ಬಂದಿವಿ, ಕ್ಯೂ ಸಿಕ್ಕಿಲ್ಲ, ಇವಾಗ ಸಿಗ್ತಾ ಇಲ್ಲ, ದೇವರಿಗೆ ಗೊತ್ತು, ಅದಕ್ಕೆಲ್ಲ ಹಳ್ಳಿಗಳಲ್ಲಿಂದ ಬಂದಿವಿ ನಾವು, ಹಳ್ಳಿಗಳಿಂದ ಬಂದ್ರೆ ಹಳ್ಳಿಗಳಾಗ ಆಫೀಸರ್ಗಳಿಗೆ ಸ್ವಲ್ಪ ಲಿಂಕ್ ಮಾಡಿ ಕೊಟ್ಟ ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು ಬಂದಂತ ಭಕ್ತಾದಿಗಳಿಗೆ ಎಲ್ಲರಿಗೆ ಅಂತೇಳಿ ಕೇಳ್ತಾ ಇದ್ದೀನಿ. ನಾವು ಹಳ್ಳಿ ಊರಿಂದ ಬಂದಿದ್ದೀವಿ ಸರ್, ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಬೇಕಂತೇಳಿ, ಅಲ್ಲಿ ಊರಾಗೆ ಅಲ್ಲಿ ಅನುಕೂಲ ಮಾಡಿಕೊಟ್ರೆ ಭಾಳ ಒಳ್ಳೇದಾಗುತ್ತೆ ನಮಗೆ. ಎರಡು ಮೂರು ದಿನದಿಂದ ನಾವು ಬಂದು ತಿರುಗಾಡಿ ವಾಪಸ್ ಹೋಗೋದೇ ಆಗಿದೆ ನಮಗೆ, ಇದನ್ನು ಸರಿಪಡಿಸಿಕೊಡ್ಬೇಕಂತ ನಾವು ವಿನಂತಿ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರಗುಪ್ಪ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.